ಅದೇನಾ ಗಂಗವ್ವ ಮನಿಯಾಗ ಅದೇನ ಗಂಗವ್ವ ಮನಿಯಾಗ ಬಾರವ್ವ ಬಾಳೆ ಬಂದಿನ ಹೊರಗ ಮಾತೊಂದ ಹೇಳೋದೈತೆವ್ವ ನಿನಗ ಮಾತೊಂದ ಹೇಳೋದೈತೆವ್ವ ನಿನಗ ಅಕ್ಕ ನಾಟಕದಾಗದು ಮನಗಂಡ ಫಸ್ಟ್ ಕ್ಲಾಸ್ ಹಾಡ ಆಡ್ತಿದ್ದಲ್ಲ ನೀ ಈ ಮರೆ ಅದ ನೆಂಪತಿ ಯಾಕೆ ಹೋಗ್ಬೇಡ ನನ್ನ ಹಿಂದೆ ತೆಂಪಕೊಳ್ಳುವ ಮರೆಯ ಅದಕ್ಕ ಹೆಂಡ್ತಿಗೆ ಏನ್ ಸಂಬಂಧ ಈ ಮರ ನಿನ್ ಗೊತ್ತಿಲ್ಲನ ಈ ಬಾಳ ಸೂಕ್ಷ್ಮ ಇದ್ದಲಪ್ಪ ನನ್ನ ಹೆಂಡ್ತಿ ನಾ ನಾಟಕ ಬರ್ಸು ಟೈಮ್ದಾಗ ಜೂನಿಯರ್ ಶಿವರಾಜ್ ಬರ ಟೈಪ್ ನನ್ನ ಹೆಂಡ್ತಿ ಜೂನಿಯರ್ ತಾರಾಂಗತಿ ಇದ್ದಳ ಒಂದ್ ಕೆಲಸ ಏನಾತು ನಾ ಹಾಡ್ಕೋತ ಬಾರಿಸ್ತಿದ್ದಿಲ್ಲ ಅದಕ್ಕ ನಾಟಕ ನಟಿಯರು ಎಲ್ಲಾರು ನನ್ನ ಮ್ಯಾಗ ಬಿದ್ದು ಸಾಯ್ತಿದ್ರು ಇದು ನನ್ನ ಹೆಂಡ್ತಿ ಏಮಾಯ್ಬಿಡ್ತು ತಪ್ಪು ತಿಳ್ಕೊಂದ ಬಾಯಾಗ ಬಿದ್ದು ಸತ್ತು ಹೋಗ್ಬಿಟ್ಲಪ್ಪ ಯಪ್ಪ ಕಾಕ ಬಾಯ್ ಕಟ್ ಆಗೈತಲ್ಪ ನಿನ್ನ ಪರಿಸ್ಥಿತಿ ಅದಷ್ಟೇ ಅಲ್ಲ ಮರಯ್ಯ ಅಂದಿನ ಹಿಡ್ಕೊಂದು ಹಿಂದಿನ ತಕ ಬರೀ ಹಾಡೋದಾಗೈತಿ ಬಾರಿಸೋದ ಇಲ್ಲ ಹಂಗಂದ್ರ ಇವತ್ ನಾವು ಬಾರಿಸ್ತೀವಿ ನಡಿ ನಡಿ ಆ ಇಲ್ಲಿ ಹುಣ್ಣ ಬಿಂಗಿ ಬಿಡ ಸಂಜೆ ಮಾಸ್ತರ ನಿನ್ನ ಕೊಟ್ಟಿ ಟೈಮ್ ಮುಗೀತು ಈ ನಾಟಕ ನಮ್ಮ ಮುಂದೆ ಹಚ್ಚಕ್ ಹೋಗ್ಬೇಡ ಸಿದ್ಧ ರೊಕ್ಕ ಕೊಡ ಅಮ್ಮ ತಾಯಿ ದುರ್ಗಾ ಪರಮೇಶ್ವರಿ ಈ ಬಡವಣ ಮೇಲೆ ಕಿಂಚಿತ್ತು ನಿನಗೆ ದಯಬಾರದೆ ತಾಯಿ ದಯಬಾರದೆ ಹೋದ ವರ್ಷ ಬೆಳೆದ ಬೆಳೆಯಲ್ಲಿ ಈ ಸಾವಕಾರನಿಗೆ ಹಣ ಕೊಡಬೇಕಂದ್ರೆ ಬರಗಾಲದ ಪರಿಸ್ಥಿತಿ ಬಂದು ಅದು ಕೈ ತಪ್ಪು ಹೋಯಿತು ಈ ಬಾರಿ ಬೆಳೆದ ಬೆಳೆ ಕೊಡಬೇಕೆಂದರೆ ಯಾರೋ ದುಷ್ಕರ್ಮಿಗಳು ಬಂದು ಬಣಮೆಗೆ ಬೆಂಕಿ ಹಚ್ಚಿ ಬೆಳೆಯ ಸತ್ಯನಾಶ ಮಾಡಿಬಿಟ್ಟರಮ್ಮ ಅಮ್ಮ ತಾಯಿ ಏಕಮ್ಮ ನಮ್ಮಂತವರ ಮೇಲೆ ನಿನಗೆ ಕೋಪ ತಿನ್ನಲಿಕ್ಕೂ ಅನ್ನವಿಲ್ಲದ ಈ ಸಮಯದಲ್ಲಿ ಈ ಶ್ರೀಮಂತರ ಸಾಲ ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಧರ್ಮವನ್ನು ಕಾಪಾಡುವೋ ಧರ್ಮ ದೇವತೆ ಧರ್ಮ ದೇವತೆ ಧರ್ಮ 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 ಧರ್ಮದಿಂದ ಬಾಳಲು ಹೋದ ಸತ್ಯ ಹರಿಶ್ಚಂದ್ರನನ್ನ ಸ್ಮಶಾನ ಕಾಯಲು ಹಚ್ಚಿತು ಈ ನಿನ್ನ ಧರ್ಮ ಸತ್ಯ ಅಹಿಂಸೆ ಅಂತ ಬದುಕಿದ ಗಾಂಧಿಯನ್ನ ನಡು ಬೀದಿಯಲ್ಲಿ ಕೊಂದಿತು ಈ ನಿನ್ನ ಧರ್ಮ ನಿಯತ್ತು ಸ್ನೇಹ ಎಂದು ಬದುಕಿದ ಕರ್ಣನನ್ನ ರಣರಂಗದಲ್ಲಿ ಕೊಂದು ಹಾಕಿತು ಈ ನಿನ್ನ ಧರ್ಮ ನಾನು ಇವತ್ತಿಗೆ ಧರ್ಮ ನಿಯತ್ತು ಎಂದು ಬದುಕಿದರೆ ನನ್ನ ಸಾವು ಕೂಡ ಕಟ್ಟಿಟ್ಟ ಬುತ್ತಿ ನಾನು ಆ ರೀತಿ ಬದುಕುವುದಿಲ್ಲ ಬದುಕಲಾರೆ ಮಾಸ್ತರ ನನ್ನ ದುಡ್ಡನ್ನು ಕೊಡುವೆಯೋ ಅಥವಾ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಂತೆ ಮಾಡಬೇಕು ಏ ಮರೆ ಭಗವಂತ ನಿಮ್ಮ ರೊಕ್ಕ ನಿಮ್ಮ ಮುಟ್ಟಿಸ್ತಿರಪ್ಪ ಬಿಟ್ಟು ಬಿಡ್ರಿ ನಾನು ಹಂಗಾರ ಮಾಡಿ ಮೋಸಡಿಕೆ ರೊಕ್ಕ ಕೊಡಂದ್ರ ನಾಟಕ ಮಾಡ್ತಿ ನೀ ಮಾಸ್ತರ್ ಆಗಿರ್ಬೇಕ ನಾ ಈ ನಾಟಕ ಕಂಪನಿ ಮಾಲಕದನ ತಿಳ್ಕೊ ಏ ಬಸುಡಿ ಮಕ್ಕಳ್ರ ಹೊಟ್ಟಿಗೆ ಏನ್ ತಿಂತೀರಿ ವಯಸ್ಸಾಗಿರೋ ಮುದುಕ್ ಮನುಷ್ಯ ಅಂತ ನೋಡ್ಲಾರ್ದ ಹಿಡ್ಕೊಂಡ್ ಬರ್ಸ್ಲಿಕ್ಕತ್ತಿರಲ್ಲ ಮನೆಯಾಗೇನ್ ಅಪ್ಪಾವ ಇಲ್ಲೇನಾ ನಿಮ್ಗ ಎಂತ ಕಳ್ಳ ಇರ್ಲಾರ್ದ ಬೇವರ್ಸಿಗಳದಿರೋ ಇದ್ದ ಕೊನಿ ಮತ್ ಹೊಳ್ಳಿ ನಮ್ಮ ಅಪ್ಪನ ತಂಟಿಗ್ ಬಂದ್ರಿ ಅಂದ್ರ ಮಕ್ಕಳ ಒಬ್ಬೊಬ್ರದ್ದು ಮುಕ್ಕಳಾಗಿನ ಹಲ್ಲ ಮುರಿತೀನಿ ಹೊಡಿತಿ ನಿಂಗಾರ ಬುದ್ಧಿ ಇಲ್ಲನಾ ಯಾರ ಕಡೆ ಸಲ ಮಾಡ್ಬೇಕು ಮಾಡ್ಬಾರ್ದು ಒಂದು ತಿಳಿಯಂಗಿಲ್ಲ ನಿಂಗ ಎಷ್ಟ್ ತಿಳಿಸ್ ಹೇಳಿದ್ರು ನಿನ್ ಹಣಿ ಬರ ಇಷ್ಟ ಐತಿ ಹಿಂಗ್ ಯಾಕ ನನ್ ಹೊಟ್ಟೆ ಹೊರ್ಸಕತ್ತಿ ಎಲ್ಲಾರ ಹೋಗಿ ಹುರ್ಲಕ್ಕಂಡ್ ಸಾಯಿ ಮಣ್ಣು ಮಾಡಿ ತಣ್ಣಗಿರ್ತೀನಿ ಬಾ ಏ ಮಾಸ್ತರ ಮುಗೀತು ನಿನ್ನ ಮಗಳ ಕತೆ ಯಾ ನಾ ಕೊಡ್ತಾನ ನಾ ನೀರ ಸ್ವಲ್ಪ ಹೇಳಣ ಕೊಡ್ತಿಲ್ಲ ಹಾ ಕೊಡ್ತಾನ ಕೊಟ್ ಮಾಡಿ ಬಂದೋಯ್ತು ಇನ್ನ ಮ್ಯಾಗ ನಮಗ ನಿಮಗ ಒಟ್ಟ ಜಗಳನ ಬೇಡಪ್ಪ ನಿಮ್ ರೊಕ್ಕ ಕೊಟ್ಟ ಬಿಡ್ತಾನ
ಏ ಮಾಮಾ ಮಾಮಾ ಏನಂದಿ ನೀ ನೋಡಕ್ ಸೇಮ ನಮ್ಮ ಅವ್ವ ಅಂತ ಅಮ್ಮನ ಹತ್ತಿದೀವ ಮರಾಯ ಅದಕ್ಕೆ ಮಾಮಾ ನೀ ಮತ್ತ ನಿನ್ನೆ ಹಂಗ ಬೇಕಿದ್ದೆ ಅದೇನೋ ಸ್ವಲ್ಪ ಟೆನ್ಷನ್ ಒಳಗಿದ್ನಳ ಈ ವ್ಯವಹಾರದಾಗ ಮಂದಿ ಯಾರು ನಿನಗತ್ತೆ ಲಗು ಲಗು ರೊಕ್ಕ ಕೊಡಂಗಿಲ್ಲ ಆ ಟೆನ್ಷನ್ ಒಳಗೆ ಏನ್ರಿ ಅಂತೀವಪ್ಪ ನೀನ್ ನಮ್ಮವನು ಸಲಿಗಿಲಿ ಒಂದ್ ಮಾತನ್ನಿ ಎಟ್ಟಕದ ಬೇಜಾರ ಹಾಕಿದ್ರ ಮತ್ ನೋಡಪ್ಪ ಇನ್ ಮೇಲೆ ವ್ಯವಹಾರ ಬೇಡ ಏ ಹಂಗೇನ ಮಾಡಬೇಡ ಮತ್ತ ನೀನ ಮಾವ ಹತ್ತಿ ಅಂದ ಮ್ಯಾಗ ನಾ ಯಾಕೆ ಹಚ್ಕೊಲಿ ನೋಡಿಲಿ ಹಿಡಿ ಏ ಮರ ಇಟ್ಕೋದ್ ನೋಳಗ ಒಂದ್ 4,000 ದಾ ತಗೋ ಇಟ್ಕೋ ಹೇಳತ್ನ ಉಳ್ದದ 4,000 ನನ್ನ ಮಗಳ ಅನ್ನ ಕೊಡ್ತಂದಾಳ ಏ ಮರ ಪಬ್ಲಿಕ್ ಹೆಂಗ್ ರೊಕ್ಕ ಕೊಡಕ್ ಬರಬೇಡ ಇನ್ಕಮ್ ಟ್ಯಾಕ್ಸ್ ದವ್ರು ನಮ್ಮ ನೋಡ್ತಿರ್ತಾರ ಎಲ್ಲಿ ರೈಡ್ ಗಿಡ ಮಾಡಿದ್ರ ನಿನಗೂ ಇಲ್ಲ ನನಗೂ ಇಲ್ಲ ಮಾರ ಹೋಗು ನಾನು ನಾಳೆ ನಿಮ್ಮ ಮನೆಗೆ ಬಂದು ಇಸ್ಕೋತಾನೆ ಅಲ್ಲೇ ಕೊಡಕತ್ತೆ ಆತಲ ಏನು ಸ್ವಲ್ಪ ತಗೋತೇನೆ ಮತ್ತೆ ಕೊಡಿಸ್ತೇನು ನಿಗದಿ ಹೆಚ್ಚಿದಂತೇನೆ ಬಾ ಮಮ್ಮ ಮಮ್ಮ ಓಹೋ ಆಪತ್ ಬಂದವ ಬರ್ಲ ಬರಿ ಘಾತಗೀತು ಘಾತಗೀತಿ ಏನಾತ್ ಮಮ್ಮ ನಾ ನಿನ್ ನಿನಗ ರೊಕ್ಕ ಕೊಡಕ್ ಬಂದಿದ್ನಿ ನೀ ರೊಕ್ಕ ತಗೋಲಿಲ್ಲ ಹಂಗ ಮಾತಾಡ್ಕೋತ ಮುಂದೆ ಬರೋಣ ಒಂದು ಕ್ವಾಟ್ರಿ ಹೇಳಿದೆ ಅದನ್ನ ಶಿವ ಅಣಿಸಿ ನಡ್ಕೋತ ಬರಾಕ್ತಿದ್ನಿ ಅಲ್ಲಿ ಒಬ್ಬ ಹೆಣ್ಮಗಳು ಹಾದಿ ಮ್ಯಾಗ ಬಿದ್ದು ಬಣ್ಣಿನ ಸುಗಂಧ ಅಂತ ತಗೊಳಕ್ ವಾದ್ಯಾಡಕತ್ತಿದ್ಬಿಟ್ಟಿದ್ದಳು ನಾ ಕೀತಿಗೆ ಹೋಗಿ ಸ್ವಾರ್ಥಕ್ಕೋಸ್ಕರ ಓಡ್ತಿರೋ ಪ್ರಪಂಚ ಯಾರಿಗೋಸ್ಕರ ನಿಲ್ಲಲ್ಲ ಅದನ್ನ ನಾವೇ ತಡೆದ್ ನಿಲ್ಲಿಸ್ಬೇಕು ಅಂತ ಹೇಳಿ ಆ ಬಣ್ಣ ಕೊಡಕ್ ಹಾದ್ನಿ ಮುಂದೆ ಆಕಿ ತಿರುವಾಡಿನ ಮಂದಿ ನೋಡಕತ್ತ ಆಗ ನಾ ಆಕಿಗನ್ನಿ ಏ ಅವ್ರಿಗೋಸ್ಕರ ನೀ ಏನ್ ತಿರಿ ಕೆಡಿಸ್ಕೋಬೇಡ ಅವ್ರು ಯಾರೋ ನಿನ್ನಷ್ಟು ಬಲಿಶಾಲಿಗಳಲ್ಲ ತಾಯಿಗಿಂತ ಈ ಪ್ರಪಂಚದಲ್ಲಿ ದೊಡ್ಡ ಯೋಧ ಯಾರೂ ಇಲ್ಲ ತಾನೆ ಮುಂದೆ ಅದಕ್ಕೆ ಆಕಿ ಅಂದ್ರು ಅವ್ರ ಜೋಡಿ ಹೋರಾಡಕ್ಕೆ ತಾಕತ್ತಿಲ್ಲ ಅಂದಳು ನಾನು ಏನು ಮಾಡೀನಿ ಒಂದು ಬಿರಿಯಾನಿ ತಿನ್ನಿಸ್ಕೊಂಡ್ಬರ್ಬೇಕತ್ತ ಕರ್ಕೊಂಡು ಹಾದ್ನಿ ಮುಂದೆ ಅದು ದಷ್ಟ ನೆನಪತಿ ಇಕ್ಕಟ ಮಾರಯ್ಯ ಕೆಸೆ ಚೆಕ್ ಮಾಡ್ಕೊಂಡು ನೋಡ್ತೀನಿ 4,000 ರೂಪಾಯಿ ಗಪ್ಪ KGF 4,000 ನೋಡೀನಿ ಮಾಮ ಇಂಥ ಕತೆಗಳು ನೀನ ಬರೀತೀವೋ ಎಲ್ಲಿ ಎಬ್ಬಿಸ್ಕೊಂಡ್ ಬರ್ತೀವೋ ಏ ಮರ ಕತೆ ಅಲ್ಲ ನಿಜ ಜೀವನ ಯಪ್ಪ ಈ ಘಟನೆ ಎಲ್ಲರೂ ನನ್ನ ಮಗಳಿಗೆ ಗೊತ್ತಾದ್ರ ನಾನು ಗೊಟ್ಟಕ್ಕೆ ಕಳಿಸ್ಬಿಡ್ತಾಳ ಕೈ ನುಗ್ಗುತ್ತ ಮರ ನೀನ ಹೆಂಗಾರ ಪಾರು ಮಾಡಪ್ಪ ಈ ಘಟನೆಯಿಂದ ಮಾಮ ಏ ಮಾಮ ನೀವು ಒಟ್ಟು ಅಂಜಾಕೋಬೇಡ ಈ ಎಗರಾಜ್ ಜೋಡಿ ಉಳಾಗಡೆ ಇರ್ತತ್ಲೆ ಹಂಗೆ ಯಾವತ್ತೂ ನಾನು ಜೋಡಿ ಇರ್ತಾನೆ ನೀನು ರೊಕ್ಕ ಕೊಟ್ಟೆ ತಿಳ್ಬೇಕಲ್ಲ ಹೇಳ್ತಂತ ನೀನು ಭಾಳ ಸುಮಾರು ಸುಳಿಮಗ ತಿಳ್ಕೊಂಡಿದ್ದೀನಿ ನಿನ್ನೊಳಗೂ ಒಬ್ಬ ದಾನಸುರ ಕರ್ಣ ಅದಾನಂತ ಇವತ್ತ ಗೊತ್ತಾಗಿತ್ತಪ್ಪ ಏ ಮಾರ ಏನ್ ನಾಟಕ ಮಾಡ್ತಾನ ಇವ ಏ ಮಳ್ಳ ಆ ವಿರುದ್ಧ ನಾಟಕದ ಮಾಸ್ತರ್ ಅದಾನಪ್ಪ ಅಪ್ಪ ಈ ಜೋಗ್ಯಗಳು ಇಲ್ಲಾಕ್ ಬಂದಾರ ಮತ್ತ ನಿನ್ನೇನ್ ರೊಕ್ಕ ಕೊಟ್ಟೇನಿಲ್ಲ ಇವ್ರಿಗೆ ಇವ ಕೊಟ್ಟನವಾ ಏ ಬೇಕಾರ ಕೇಳೋಣ ಅಪ್ಪ ಉಳ್ದಿದ್ ರೊಕ್ಕ ಆದಾ ಕೊಡ್ತೀನಿ ಅಂತ ಹೇಳೋ ಅವ್ರಿಗೆ ಅದ್ರ ಸಲುವಾಗಿ ಮತ್ ಮನೆ ಕಡೆ ಬಂದ್ರ ಕಾಲ ಕಡಿತೀನಂತ ಹೇಳು ನಾಟಕ ಚರೇ ನಿನ್ ಜೋಗ್ಯಗಳು ಸಂಜೆ ಆದ್ರೆ ಸಾಕು ಬಾವಾಗಿನ ಕಪ್ ಹೋದಿರ್ತಾವಲ್ಲ ಹೆಂಗ ಹೋದಿರ್ತಾವು ರೊಕ್ 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 ಅಂತ ರೊಕ್ಕ ರೊಕ್ಕ ಹಂದೆ ಸತಿ ನೋಡ್ನಿ ಏ ಎಷ್ಟು ಚೀರಾಡ್ತೀಯ ಅವನು ಕಟಗಿ ಬಾಯಾಗಿದ್ರೆ ಓಡೋದಕ್ಕಿತ್ತು ನೋಡ ಬರೇ ಬಾಯಿ ತೆಗೆದ್ರೆ ಬೈಗಳ ಅವನೊಂದು ಜಾತ್ರೆನ ಪೀಪ್ ಸಿಕ್ಕರ ನೆಡ್ ಸೌಂಡ್ ಮಾಡಂಗಿಲ್ಲ ನಿನಗೆ ನನ್ನ ಬಾಯಾಗ ಸರಸೋತಿ ಜಾಸ್ತಿ ಮಾತಾಡಬೇಡ ನೀ ಹೋಗ ಸುಮ್ಮನೆ ಹೋಗ್ ನಗ ಹೋಗ ಏ ಹೋಗ್ ನಗ ಹೋಗ ಏ ಬಾರ ಬರ್ತೀನಿ ಹೋಗ ಯಾವಾಗ ಬರ್ತಿ ಈಗ ಹೋಗ್ತೀನಿ ರೊಕ್ಕ ಕೊಳೆಂ ಬಿದ್ದು ಅಂದ್ರ ಮತ್ ಬರ್ತೀನಿ ನೆಕ್ಸ್ಟ್ ಟೈಮ್ ಬಂದಿ ಅಂದ್ರ ಚಪ್ಪಲ್ನಾಗ ಆರತಿ ಮಾಡ್ತೀನಿ ಎಷ್ಟು ಜಿಗದಾಡ್ತಿ ಜಿಗದಾಡ ಒಂದಿನ ನೀನು ಸೊಪ್ಪು ಮುರಿತನ ಇದು ನೆನಪಿಟ್ಕೋ ಏ ಕೋಳಿ ನಿನಗೆ ಮಸಾಲೆ ಅರಿ ಮಾಲಕ್ಕ ನಾನಾ ನನಗೆ ಮಸಾಲೆ ಅರಿತಿ
ಕೊಲ್ತಾಳ ನಡ್ರಿ ಓಮಾರ. ಏ ಮಾಸ್ತರ್, ರೊಕ್ಕ ತಗೊಂಡ್ ಹೋಗೋ ಮುಂದ ಎಷ್ಟ್ ನಾಟಕ ಮಾಡಿ ರೊಕ್ಕ ಓದಿ? ಏನೋ ಪಾಪ ಬಡು ಮನುಷ್ಯ ಮನಿ ಕಟ್ಕೊಂಡ್ ತಿನ್ಲಿ ಅಂತೇಳಿ ಅನ್ನ ರೊಕ್ಕ ಕೊಟ್ರ ನಮಗ ಕಂತ ಪಿಸಿ ಅಡ್ಡಾಡಕತ್ತಿಲ್ಲ. ಮಾಸ್ತರ್ ರೊಕ್ಕ ಕೊಡ್ತೀವೋ ಏನ ಇದ್ದ ಮಷಿನ್ದ ಹಾಕಿ ನಿನ್ನ ಕೊರಿನೋ? ಯಪ್ಪ ಹಂಗ ಮಾಡಕ್ ಹೋಗ್ಬಾಡ್ರಿಪ್ಪ, ಸಿಟ್ನ್ಯಾಗ ಅಕಸ್ಮಾತ್ ನಾನು ಕೊಂದ್ಕೋದ್ ಬಿಟ್ರಂದ್ರ ನೋಡ್ರಿ, ಇಲ್ಲಿ ನಾನು ಇರೋದು ಒಂದು ಮಗಳು ಪರದೇಶ ಕಾಳ, ಒಟ್ಟ ಹಂಗ ಮಾಡಕ್ ಹೋಗ್ಬಾಡ್ರಿಪ್ಪ, ಬಿಟ್ಟು ಬಿಡ್ರಿ ದಯವಿಟ್ಟು. ರೊಕ್ಕಕ್ಕಿರೋ ತಾಕತ್ತ ಈ ಜಗತ್ತಿನ್ಯಾಗ ಯಾವುದಕ್ಕೂ ಇಲ್ಲ. ಏ ಮಾಸ್ತರ, ನಿನ್ನ ಕಡೆ ಗಂಟಿದ್ರ ಮಾತ್ರ ಜನ ನಿನಗೆ ಗಂಟಿ ಬೀಳ್ತಾರ. ಅಲ್ಲೋ ಮಾಸ್ತರ, ನಿನ್ನ ಜೀವನ ನಿನ್ನ ಮಗಳದ ಅಟ್ಟ ವಿಚಾರ ಮಾಡ್ತಿ, ನಾವು ಕೊಟ್ಟಿದ ರೊಕ್ಕದ ವಿಚಾರ ಇಲ್ಲನ ನಿಂಗೆ? ನೋಡ್ರಿಪ್ಪ, ಹೆಂಗಾರ ಮಾಡಿ ಈ ವರ್ಷ ನಿಮ್ಮ ಅಸಲು ಕೊಡ್ತಾನೆ, ಮತ್ತಿನ್ನು ಬಡ್ಡಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಲ್ಲ. ಮಾಸ್ತರ, ನಿನಗೊಂದು ಆಫರ್ ಕೊಡ್ತಾನೆ, ನೀ ಹ್ಞೂ ಅಂದ್ರೆ ಅಸಲ ಬಡ್ಡಿ ಎರಡು ಮನ್ನಾ ಮಾಡ್ತಾನೆ. ಯಪ್ಪ ಏನಂತ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಮಾಸ್ತರ, ಡೈರೆಕ್ಟ್ ಒಂದು ಮಾತು ಹೇಳ್ತೀನಿ ಕೇಳ, ನಿನ್ನ ಮಗಳ ಮ್ಯಾಗ ನನಗೆ ಭಾಳ ಆಸೆ ಆಗೈತಿ. ನಿನ್ನ ಸಾಲ ಮನ್ನಾ ಮಾಡ್ಬೇಕಂದ್ರೆ ಒಂದು ದಿನ ರಾತ್ರಿ ನಿನ್ನ ಮಗಳನ್ನ ತಂದು ನನ್ನ ಕಡೆ ಬಿಡ. ಅಣ್ಣೋ ಕ್ಯಾಟಗರಿ ಮಂದಿ ನಾ ಅಲ್ಲ. ಮಾಸ್ತರ, ನಾನು ನೀನು ಬೀಗರಾಗೂ ನಿನ್ನ ಮಗಳನ್ನ ಅಗ್ನಿ ಸಾಕ್ಷಿಯಾಗಿ ಮದುವೆ ಅಕ್ಕನ ತಾಳಿ ಕಟ್ಟಿ ಮಣ್ಣಿನೂ ತುಂಬಿಸ್ಕೋತಾನ. ಏ ಅಣ್ಣ, ಎರಡು ಒಂದ. ಏ ಡೈಲಾಗ್ ಲೆಂತ್ ಬರ್ಲತ್ ಹೇಳಿನೋ? ಮಾಸ್ತರ, ಹಳೇದು 2 ಲಕ್ಷ ಅಲ್ಲ, ಇನ್ನೂ 2 ಲಕ್ಷ ಕೊಡ್ತಾನ, ಚೈನಿ ಮಾಡೋ. ಮಾಸ್ತರ, ನಿನ್ನ ಮನೆ ಸಾರದು, ಅದರಾಗ ನೀ ಇರೋದ್ರಿಂದ ನನಗೆ ಅಸಹ್ಯ. ನಿನಗೆ ಅರಮನೆ ಅಂತ ಮನೆ ಕೊಡ್ತಾನ, ಬಾ ಮುಪ್ಪಿನ ಕಾಲಕ್ಕೆ ಸುಖದಾಗಿರಕ್ಕೆ. ನಿನ್ನ ಮಗಳನ್ನಂತೂ ರಾಣಿಕಿಂತ ಹೆಚ್ಚು ನೋಡ್ಕೊತಾನ, ಆಕೆ ನನಗೆ ಭಾಳ ಪಸಂದ ಆಗ್ಯಾಳ. ಆಕಿಕಿಂತ ಹೆಚ್ಚು ನನಗೆ ಯಾವುದೂ ಇಲ್ಲ. ಅರ್ಥ ಮಾಡ್ಕೊಂಡು ಹೂ ಅನ್ನು ಮಾಸ್ತರ, ಸ್ವರ್ಗ ಅನ್ನೋದ ನಿಮ್ಮ ಕಾಲ ತೆಳಗೆ ಬಿದ್ದಿರ್ತೈತಿ, ಇಲ್ಲಾಂದ್ರೆ ನಿಮ್ಮ ಮನೆ ಮುಂದೆ ನರ್ಕ ಅನ್ನೋದ DJ ಹಚ್ಚಿ ಡ್ಯಾನ್ಸ್ ಮಾಡ್ತಿರ್ತೈತಿ. ವಿಚಾರ ಮಾಡ ಮಾಸ್ತರ. ಇದ್ರಾಗ ವಿಚಾರ ಮಾಡುವಂಥದ್ದು ಏನೈತ್ರಿ? ನಾನಂತರೂ ಸಂಪೂರ್ಣ ಒಪ್ಪಿಗೆ ಐತ್ರಿ. ಅಲ್ರಿ, ಸ್ವತಃ ಕುಬೇರನ ಬಂಡಬಾಜಿ ಹಚ್ಕೊಂಡು ಮನೆ ಬಾಗಿಲು ಮುಂದೆ ಬಂದು ನಿಂತಾಗ ಒಳಗೆ ಕರಿಲಾರದಷ್ಟು ಹುಚ್ಚನ ಅಲ್ರಿ. ನನ್ನ ಮಗಳು ಒಪ್ಪಿಸೋ ಬಾರ ಅಂದ್ರಿ, ಆಯ್ತಲ್ರಿ? ಹಾಂ ಹಾಂ ರೀ. ಹೇ, ನಮ್ಮಪ್ಪ ಮನೆಯೊಳಗಿಲ್ಲ, ಎದಕ್ ಬಂದಿ? ಸರೋಜಾ, ಈ ನಿನ್ನ ಮೈಮಾಟ ಒನಪೋಯ್ಯಾರವನ್ನು ನೋಡಿ ಆ ಕ್ಷಣವೇ ಸೋತು ಹೋಗಿರುವೆ. ಹಠ ತೊಟ್ಟ ಘಟ ಸರ್ಪದಂತೆ ಯಾರೂ ಇಲ್ಲದ ಈ ಸಮಯ ಸಾಧಿಸಿ ನಿನ್ನ ಸೌಂದರ್ಯವನ್ನು ಸವಿಯಲು ಬಂದಿರುವೆ. ನನ್ನ ಪಿತ್ತ ನೆತ್ತಿಗೇರುವ ಮುಂಚೆ ನೀನೇ ಒಪ್ಪಿತು, ಇಲ್ಲವಾದರೆ ಹುಲಿ ಜಿಂಕೆಯನ್ನು ಅಟ್ಟಾಡಿಸಿ ಬೇಟೆಯಾಡುವಂತೆ ಬಲವಂತ ಮಾಡಬೇಕಾದೀತು ಎಚ್ಚರ. ನನ್ನ ಮೈಮನವನ್ನು ತಣಿಸುವ. ಹೇ ನಿನ್ನ ಅವನ ಮಾಸ್ತರ್ನ ಮಗಳದಿ ಸ್ವಲ್ಪರೇ ಕಲಾಭಿರುಚಿ ಇರ್ತದೆ ಅಂತೇಳಿ ಈ ಖಳನಾಯಕನ ಪಾಠ ಮಾಡಿ ಇಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿ ಲವ್ ಯು ಆಗ್ಬೋದು ಅಂತ ನಾನು ನೋಡಿದ್ರೆ ನನ್ನ ಕಪಾಳಕ್ಕೆ ಹೊಡಿತೀಯಲ್ಲ, ವಾಪಸ್ ನಾ ಬಡ್ದಂದ್ರ? ನೀ ಹೊಡಿಯೋದಿಲ್ಲ ಅನ್ನೋ ಧೈರ್ಯದ ಮ್ಯಾಗ ನಿಂಗೆ ನಾ ಹೊಡೆದಿದ್ದು. ಹಂಗೆ ಹೆಂಗೆ ಹೇಳ್ತೀನಿ ಹೊಡಿದಿಲ್ಲ ಅಂತ? ಹಾಂ, ನಿಂಗೆ ಕಣ್ಣು ನೋಡಿದ್ರೆ ಗೊತ್ತಾಕೈತಿ ನಿಂಗೆ ಅಷ್ಟು ಧೈರ್ಯ ಇಲ್ಲ ಅಂತ. ಅಲ್ಲ, ಕಣ್ಣು ನೋಡಿ ಅದನ್ನೆಲ್ಲ ಕಣ್ಣಿಡಿಯಾಕಿ ಈ ಕಣ್ಣೊಳಗಿನ ಪ್ರೀತಿಯಾಗಿ ಕಾಣಿಸ್ವಲ್ತು ಅಂತವೆಲ್ಲ ಮಾತಾಡಕ್ ನಂಗೆ ಇಷ್ಟ ಇಲ್ಲ, ಕೇಳಕ್ ಹೋಗ್ಬೇಡಿ. ಫಸ್ಟ್ ಕಣ್ಣಿದಾಗ ನಿಮ್ಮ ಮುಖ ನೋಡ್ಕೋ. ವಾಟ್ ಹ್ಯಾಪನ್ ಟು ಮೈ ಫೇಸ್? ಅಲ್ರಿ, ಇಂಥವೆಲ್ಲ ಕೇಳ್ಬೇಡ ಅಂದ್ರೆ ನಾವು ಏನು ತಿಳ್ಕೋಬೇಕು? ನೋಡು,
ಅಪ್ಪ ಬರೋ ಟೈಮ್ ಆಯ್ತು, ಸುಮ್ಮನೆ ಹೊರಗ್ ನಡೀನಿ. ಅಪ್ಪ ಬರ್ತನಂತ ನೀವ್ ಅಂಜಾತಿರ? ಧೈರ್ಯದ ಹುಡುಗಿ ಏನ್ರ ಹೆಚ್ಚು ಕಮ್ಮಿ ಆದ್ರೆ ಜನರನ್ನೆಲ್ಲ ಸೇರಿಸಿ ನನ್ನ ಹೊಡಸ್ತಾಳ ಅಂತ ನಾ ಅಂಜ್ಕೋತ ಬಂದೀನಿ. ಊರ್ ಮಂದಿನೆಲ್ಲ ಸೇರಿಸಿ ನಂಗೆ ಹೊಡ್ಸಕ್ ಇಂಟ್ರೆಸ್ಟ್ ಇಲ್ಲೋ, ಮೊದ್ಲು ಹೊರಗ್ ನಡೀನಿ. ಮತ್ತೆ ಇದ್ರಾಗ ಇಂಟ್ರೆಸ್ಟ್ ಐತಿ ಅಂತವೆಲ್ಲ ಕೇಳ್ಬೇಡ, ಸುಮ್ಮನೆ ಹೊರಗ ಹೋಗು. ಹೇ ಹೋಗ ನಡಿ. ಐತಲ್ಲ ಹೋಗ. ಐತೇನಿಲ್ಲ ಹೇ ಹೋಗ. ಐತೈತೇಳ ನನಗೆ ಗೊತ್ತೈತಿ. ನಮಸ್ಕಾರ. ಬರ್ಲ ಬರ್ರಿ ಒಳಗ ಬರ್ರಿ ಬರ್ರಿ ಒಳಗ. ಹುಡ್ರಲ್ಲ ನಾ ಎಲ್ಲ ಹೇಳಿನ್ರಿ, ಏನು ವಿಚಾರ ಮಾಡ್ಬಿಡ್ರಿ. ತಂಗಿ ಸರೋಜಾ ಬಾರವ್ವ, ಗಂಡಿನ ಕಡೆ ಅವ್ರು ನೋಡಕ್ ಬಂದಾರಪ್ಪ. ನಂಗೆ ಏನು ಹೇಳಲ್ಲ ನೀ, ಒಮ್ಮೆಲೆ ಅದೇಂಗ್ ಮನೆ ಕರ್ಕೊಂಬಂದಿ? ಹಂಗಲ್ಲ ಬಾದ ನೋಡು, ನನ್ನ ಹೆಸರ ರಾಘು. ನಿನ್ನ ಇಷ್ಟಪಟ್ಟನ ಮದುವೆ ಆಗ್ಬೇಕತ್ತ ಫಿಕ್ಸ್ ಆಗಿ ಬಂದನ್. ನೀ ವಾಲ್ಯಂದ ನನ್ನ ಮನ್ಸಿಗೆ ನೋವು ಮಾಡಕ್ ಹೋಗ್ಬೇಡ. ಅದೇನ್ ನೋಡ್ ನನ್ ಮೇಲೆ ಮನ್ಸಾಗಿತ್ತು ನಿಂಗ? ಫಸ್ಟ್ ಸಲನ ನಿನ್ ನೋಡಿದಾಗ ನಾನು ಹೇಂತೆತ್ತ ಎದೆ ಮ್ಯಾಗ ಬರ್ಕೊಂಡೆ. ಅದಕ್ಕೆ ಈ ಪದ್ಧತಿ ಪ್ರಕಾರ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ ಬಂದನು. ಒಂದಿನಾರ ನೀ ನನ್ ಮಾತಾಡ್ಸಿ, ನೀ ಯಾರಂತ ನಂಗೆ ಗೊತ್ತಿಲ್ಲ. ಅಂತದ್ರಾಗ ನೀ ಹೇಳ್ದಿ ಅಂತ ನಾನು ಕೂಡ ತಾಳಿ ಕಟ್ಸ್ಕೊಬೇಕಾ? ಹುಚ್ಚಿರ್ಚಿ ಇರ್ದೈತ ನಿಂಗ? ನೋಡು ಮರ್ಯಾದೆ ಏನಾದಿತ್ತಂದ್ರ ಸುಮ್ಮನೆ ಹೊರಗ್ ನಡಿ. ಅಷ್ಟು ದೊಡ್ಡದು ಮಾತಾಡಕ್ ಹೋಗ್ಬೇಡ. ಮನಸ್ಸು ಮಾಡ್ರೆ ಈಗ ಸದ್ದ ನೀನು ಹೊರಗ ಹಾಕ್ತಾನ. ಯಾಕೇಳು, ನಿಮ್ಮ ಅಪ್ಪಗ ಹೊಸ ಹೊಸ ನೋಟ್ ಎನಿಸಿನ. ನಿಮ್ಮ ಅಪ್ಪ ಏನು ರೊಕ್ಕ ಕೊಡ್ತಾನ ತಿಳ್ಕೊಂಡೇನ? ಅವಾಗ ವಿಚಾರ ಮಾಡೇನಿ, ರಾಕ್ ಸಿಗ್ಲಿಲ್ಲ ಅಂದ್ರು ಮಗಳು ಸಿಗ್ತಾಳ ತಂದ ಮುಚ್ಕೊಂದ್ ತಾಳಿ ಕಟ್ಸ್ಕೊ. ನೀ ಹೂ ಅನ್ನ, ನನ್ನ ಜೀವ ಇರೋ ತನಕ ನನ್ನ ಮನೆ ಜಗಲಿ ಮ್ಯಾಗಿಟ್ಟು ನಿನ್ನ ಪೂಜೆ ಮಾಡ್ತಾನ. ನೀವು ವಾಲ್ಯ ಅಂದ್ರೆ ನೀನು ಹೊತ್ಕೊಂಡು ಹೋಗಿ ನನ್ನ ಪ್ರಾಪರ್ಟಿ ಮಾಡ್ಕೋದ ನನಗೇನು ಭಾಳ ಹತ್ತದಿಲ್ಲ. ಪ್ರಾಪರ್ಟಿ ವ್ಯಾಪಾರ ಮಾಡಕ್ ಬಂದಿಯೇನಾ? ನಾ ಏನ್ ವಸ್ತು ಅನ್ಕೊಂಡಿಯಾ ಖರೀದಿ ಮಾಡಿ ಮನೆಯಾಗ ಇಡ್ಕೊಳಕ? ಇನ್ನೊಮ್ ವರ್ಲ್ಡ್ ಇಂಥ ವಿಚಾರ ಮಾಡಿದ್ಯ ಅಂದ್ರ ನಾ ಮಾತಾಡಂಗಿಲ್ಲ, ನನ್ ಕೈಯಾಗಿರೋ ಮಚ್ ಮಾತಾಡ್ತೈತಿ. ರಂಡಿ ಮಕ್ಕಳ್ರ ಹೇಳ್ಮೇಲೆ ಇನ್ನೊಮ್ಮೆ ಮನೆ ಕಡೆ ತಲೆ ಹಾಕಿದೆ ಅಂದ್ರ ಮಗನ ಕತ್ತಾಕ್ ಹೋಯ್ತೀನಿ ನಿಂದು. ನಡಿ ಹೊರ್ಗ ಮಕ್ಕಳ್ರ, ನಡಿ ಹೊರ್ಗ. ನಾ ಬೇಕಾ ನಿನಗೆ ಹೆಣ್ ಬೇಕಾ? ಒಳ್ಳಿ ಕಡೆ ಬಾ, ನಿನ್ ಕತ್ತಾಕ್ ಹೋಯ್ತೀನಿ ಮಗನ. ಮತ್ ಹೊಳ್ ಬಂದ್ರಿ ಅಂದ್ರ ನಿಮ್ ಕಾಲ್ ಮೇಲೆ ಕೈಯಾಗ ಕೊಡ್ತೀನಿ ಮಕ್ಕಳ. ಅಣ್ಣ ಹೂ ಅಣ್ಣ ಎತ್ತ ಬಿಡ್ತನ. ಬಾ ಹೇಳತಾಳ ಅಣ್ಣ, ಮತ್ತೆ ಅಕ್ಕಿ ಅಕ್ಕಿಗೆ ಹೇಳ, ಇಲ್ಲ ಬೇರೆ ಯಾಕೆ ನೋಡೋಣ. ಮತ್ತೆ ಏ ಅಕ್ಕಿ ನಿಮ್ ವೈನಿ ಅದಾಳ್ರು, ಹಂಗದು ಎಲ್ಲ ಮಾತಾಡಬಾರ್ದು. ಸಾರಿ ಕೇಳ್ರಿ. ವೈನಿ ರೀ, ಸಾರಿ ರೀ. ಏ ಗಿಡ್ಡಿ, ಐ ಲೈಕ್ ಯು. ಸಾಲ ಬೇಕಾದ್ರೆ ಸಂಪರ್ಕಿಸಿ, ಅತ್ಯಂತ ಕಮ್ಮಿ ಬಡ್ಡಿ ದರದಲ್ಲಿ ನಿಮಗೂ ಮತ್ತು ನಿಮ್ಮ ತಂದೆಯವರಿಗೂ ಯಾವುದೇ ರೀತಿ ಶ್ಯೂರಿಟಿ ಇಲ್ಲದೆ ಸಾಲ ಕೊಡುತ್ತೇವೆ. ಈ ಸುವರ್ಣಾವಕಾಶ ಕೆಲವು ದಿನಗಳು ಮಾತ್ರ. ಕರೆ ಮಾಡಿ 9902376868. ನೋಡು ಮೊದ್ಲ ನನ್ನ ಮನಸ್ಸರಿ ಇಲ್ಲ,
ಸಿಟ್ನಾಗ ಏನ್ ಮಾತಾಡ್ತೀನೋ ನನ್ಗ ಗೊತ್ತಾಗೋದಿಲ್ಲ. ಇದ್ರ ಮ್ಯಾಗ ನೀ ಅರ್ಥ ಮಾಡ್ಕೊಂತಿ ಅನಿಸ್ತದ? ನಾನು ಅರ್ಥ ಮಾಡ್ಕೋತೀನಿ. ಸಮಸ್ಯೆ ಏನು ಅಂತ ಹೇಳಿದ್ರ ಇಬ್ರು ಸೇರಿ ಪರಿಹಾರ ಆದ್ರೂ ಕಂಡುಹಿಡಿಬೋದಲ್ಲ. ಮುಗ್ಲು ಹರಿದು ತಲೆಬೆ ಬಿದ್ದೈತಿ, ಹೊಲ್ದು ಕೊಡ್ತೀಯನ? ಪರಿಹಾರ ಹೇಳ್ತಾರ ಪರಿಹಾರ, ಹೋಗಿ ಕೆಲ್ಸಿದ್ರೆ ನೋಡ್ಕೋ. ಅಲ್ರಿ, ನೀವು ಈ ನಿಂಗ್ರಾಜ್ ಸಿಂಗ್ ಮೋಟಿವೇಶನ್ ವಿಡಿಯೋಗಳು ನೋಡೋದಿಲ್ಲೇನ್ರಿ? ಹೊರಗ ಒಂದು ಮಾತು ಹೇಳ್ತಾನ, ಈ ಜೀವನದಾಗ ಕಷ್ಟ ಅನ್ನೋದು ಸಾವಿರದಷ್ಟಿದ್ರ ಪರಿಹಾರ ಅನ್ನೋದು ಸಮುದ್ರದಷ್ಟು ಇರ್ತಾವಂತ. ಜೈ ಹಿಂದ್, ಜೈ ಕರ್ನಾಟಕ. ಇದ ಖುಷಿಗೆ ನಿಮ್ಮ ದುಃಖ ಏನೈತೆ ಅನ್ನೋದು ಸ್ವಲ್ಪ ಹೇಳ್ಬಿಡ್ಲೆ. ಮೊನ್ನೆ ಅಪ್ಪ ಅದು ಯಾರೋ ದಡೋತಿನ ಕರ್ಕೊಂಬಂದಿದ್ದ, ಅವನು ಕೂಡ ಸಾಲ ಮಾಡ್ಯಾನಂತೆ. ಆದ್ರೆ ಅವ ನನ್ನ ಮದ್ವೆ ಹಾಕಿರಂತ ಕುಂತಾನ. ಅವ ಅಂದ್ರೆ ನನ್ಗೆ ಸುತಾರಾಮ್ ಇಷ್ಟ ಇಲ್ಲ. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ, ಹೋರ ನಾನು ನೋಡ್ಕೋತೀನಿ. ಇದ್ರಾಗ ನೀನು 2 ಲಕ್ಷ ರೂಪಾಯಿ ಅದಾವ, ಇನ್ನು ತೊಗೊಂಬಿಡು, ವಿವಾರ ಕ್ಲಿಯರ್ ಆಯ್ತು. ಇನ್ನು ಮ್ಯಾಲ ಸರೋಜನ ವಿಷಯ ಕೈ ಹಾಕಬಾರ್ದು. ಯಾಕೆ? ಯಾಕಂದ್ರೆ ನಾಕಿನ ಇಷ್ಟಪಡತ್ತ, ಆಕೆ ನನ್ನ ಲವ್ ಮಾಡತ್ತಳ. ಆ 2 ಲಕ್ಷಕ್ಕೆ ಇನ್ನು 2 ಲಕ್ಷ ಹಾಕಿ ಕೊಡ್ತಾನ, ನೀ ಇಟ್ಕೋ. ಇನ್ನು ಅಕ್ಕಿ ತಂಟೆಗೆ ನೀ ಬರಕ್ಕೆ ಹೋಗ್ಬೇಡ. ಯಾಕೆ? ಅಕ್ಕಿ ನಾ ಇಷ್ಟಪಡತ್ತಾನ, ಆಕೆ ನನ್ನ ಇಷ್ಟಪಡತ್ತಾಳ. ಅಕ್ಕಿ ನಾ ಇಷ್ಟಪಡತ್ತಾನ, ನಾಳೆ ಬಾ. ತೀರ್ಮಾನ ಆಗಿ ಹೋಗಿಲ್ಲ ಅವ್ರ ಅಪ್ಪನ ಮುಂದೆ. ನೋಡಪ್ಪ, ಬಗೆಹರಿಸ್ಬಿಡ್ರಿ, ಒಂದೇ ಸಲ ಎಲ್ಲ ಮುಗಿಲಿ. ನಾವು ದಿನ ದಿನ ಕಿರಿಕಿರಿ ಬ್ಯಾಡಿದೆ. ಇಲ್ಲ ಅಂದ್ರೆ ಇಲ್ಲೊಳಿ, ಇವತ್ತು ಏಕ್ ಮಾರು ದೋತು ಕೂಡ ಆಗುದಂದ್ರು ಗ್ಯಾರಂಟಿ. ಮತ್ತ ಏ ಸ್ವಲ್ಪ ನೀವುದು ಮಾತಾಡ. ಏ ಮರೆ, ಟೈಗರ್ ಪ್ರಭಾಕರ್ ಜೊತೆ ಫೈಟಿಂಗ್ ಮಾಡಿ ನಿನ್ ಲವ್ ಉಳ್ಸಕ್ ನಾ ಬಂದಿನಿ, ನೀನ ಅಂದಾತಿಪ್ಪ. ಏ ಆ ಮುಂದ್ ಕೂತಿರೋ ಮನುಷ್ಯನ ಸ್ವಲ್ಪ ದಿಟ್ಟಿಸಿರ ನೋಡು, ಹಂಗೈತ್ ನೋಡದ ಆಳ ಫೈಟ್ ಮಾಡ್ತಾನಂತ ಫೈಟ್. ಏನ್ ಮಾತಾಡ್ತಿರು ಹೆಂಗಸರ್ ಗತೆ? ಒಳಗೊಳಗ ಗಣಸಿದ್ರ ಮುಂದ್ ಮಾತಾಡ್ರಿ. ಏ ಏನಿದ್ರು ಡೈರೆಕ್ಟ್ ಮಾತಾಡೋದ, ಅದಕ್ಕ ಏನ್ ನ್ಯಾಯ ಕುಡ್ಸೈತೆ? ಏನಿಲ್ಲನ, ಹಿರಿಯರ ಮಾತಾಡೋ ಮುಂದ್ ನಡ್ಬರ್ಕ್ ಮಾತಾಡ್ಬೇಡ್ರಿ ಅಂತೇಳಿ ಅವ್ರು ವಾರ್ನಿಂಗ್ ಮಾಡತ್ತೀನಿ ನನ್ನ ಅಷ್ಟೇ. ಏ ಮಂಡ ಮಾತಾಡ್ದು ಬಿಡ, ನಿಂದ ಏನರ ತಿಂಡಿ ಇದ್ರೆ ಡೈರೆಕ್ಟ್ ಮ್ಯಾಟ್ರಿಗೆ ಬಾ. ನೋಡಪ್ಪ, ನಾ ಅವತ್ತು ಹೇಳಿನಿ, ಇವತ್ತು ಹೇಳತ್ತೀನಿ, ನಾಕಿನ ಇಷ್ಟಪಡತ್ತನು ನನ್ನ ದಾರಿ ಒಳಗೆ ಮುಳುಗ್ಯಾಕ ಹೋಗ್ಬಿಡ್ರಿ ಅಷ್ಟ. ಅಲ್ಲೋ ಅನ್ನಂದಾರಿಗ ಅಡ್ಡ ಬಂದ ಜೆ ಸಿ ಬಿ ಹೆಚ್ಚಿ ಟಗ ತಗದ್ ಇನ್ನೇನು ಮುಚ್ಚುದಷ್ಟ ಬಾಕಿ ಉಳಿಸಿ. ನಮ್ಮ ಅಣ್ಣ ನೀನು ಹುಸುಳಿ ಮಗ ತಿಳಿದೇನ? ಹಂಗಲ್ಲಣ್ಣ, ನಿನ್ನ ಬಗ್ಗೆನ ಹೇಳಾಕತ್ತೀನಿ ಚಲೋದ. ನಾವ್ಯಾಕೆ ನಿಮ್ಮ ದಾರಿಗೆ ಅಡ್ಡ ಬರೋನು? ನಿಮ್ಮ ಅಣ್ಣ ನಮ್ಮ ದಾರಿಗೆ ಅಡ್ಡ ಬಂದು ಕೂತಾನ. ನೋಡಪ್ಪ, ಕಿಮ್ಮತ್ಲೇ ಇರ್ರಿ, ಇಲ್ಲಿಕ ನಾವು ಎಲ್ಲದಕ್ಕೂ ಸಜ್ಜಾಗಿ ಬಂದಿವು. ಮಗನ ನನಗ ಲಾಂಗ್ ತೋರಿಸ್ತಿ, ಸುಟ್ಟ ಬಿಡ್ತಾನ. ಯಪ್ಪ ನಿಮ್ ಕೈ ಮುಗುತ್ತಾನ. ನಿಮ್ದು ಏನೇ ಇದ್ರು ಬರೇ ಮಾತನ್ನ ಬಗೆಹರಿಸ್ರಿ. ನಿಮ್ಮ ಸಾಮಾನುಗಳು ಒಳಗಿಟ್ಕೋರಿಪ್ಪ. ದಯವಿಟ್ಟು ಸಭೆಯಲ್ಲಿ ಸಿಂಗಲ್ ಮೀನಿಂಗ್ ಬಳಸಬೇಕು. ಕಮಿಟಿ ನಿರ್ಣಯವೇ ಕೊನೆಯ ನಿರ್ಣಯ. ಏ ಸುಮ್ಕುಡ್ರೆ, ಏ ಸುಮ್ಕುಡ್ರೆ, ಏ ಮಾಸ್ತರ ನೀನ ಮಾತಾಡತ್ತಿಲೋ, ಸರೋಜಾಗು ಹೇಳ ಒಂದಿಟ್ಟು ಮಾತಾಡತ್ತ. ನಾ ಏನ್ ಮಾತಾಡ್ಲಿ, ಹುಟ್ಸಿದ್ದಪ್ಪ ರೊಕ್ಕಕ್ ನನ್ನ ಸೌದ ಮಾಡಕತ್ತಾನ. ನಾ ನನ್ನ ಇಷ್ಟಂಗ್ ಬದುಕ್ಬೇಕಂದ್ರ ನೀ ನಿನ್ ಇಷ್ಟಂಗ್ ಬದ್ಲಾಗ್ಬೇಕನ್ನಕತ್ತಿ. ಇವ ನಾನು ಉಳ್ಸ್ಕಣಕ ಒದಾಡಕತ್ತಾನ, ಆದ್ರ ರೊಕ್ಕದಾಗ ತಾಕತ್ನಾಗ ಎರಡ್ರಾಗೂ ಇವ ನಿಂಗಿಂದ ಕಮ್ಮಿ ಅದಾನ. ಅಪ್ಪ ನನ್ ಚಟಕ್ ಹಡ್ದ ನಷ್ಟ, ಆದ್ರ ನನ್ ಮನ್ಸ್ನಾಗ ಏನೈತೆ ಅಂತ ಒಂದಿನ ಕೇಳಿಲ್ಲವ. ಈ ಸಮಾಜನೂ ಹಂಗೈತಿ, ಹೆಣ್ಣಿನ ಮೇಲೆ ಅಪವಾದ ವರ್ಸ್ತೈತಿ. ಏನೇ ಆದ್ರೂ
ನಮ್ ಕಡೆಗೆ ಬಟ್ ಮಾರ್ ತೋರಿಸ್ತೈತಿ, ಮೋಸ್ಗಾರ್ತಿರು ಅಂತೈತಿ. ಖರೇನಾ ನಮ್ ಮೋಸ್ಗಾರ್ತಿರೆ? ಯಾಕೆ ಹೇಳು? ಪ್ರೀತಿ ಮಾಡಿದ ಹುಡುಗನ್ ಬಿಟ್ಟು ಅಪ್ಪ ಅಮ್ಮನ ಸಲುವಾಗಿ ಮನೆ ಮರ್ಯಾದೆ ಸಲುವಾಗಿ ಅವ್ರು ತೋರಿಸ್ದವನ್ನೇ ಮದ್ವೆ ಹಾಕಿವಲ್ಲ, ನಮ್ ಮೋಸ್ಗಾರ್ತಿರೆ. ಅಷ್ಟೇ ಅಲ್ಲ, ಕೆಲವು ಮಂದಿ ಹೆಣ್ಣಂದ್ರೆ ನಾಟಕ ಅಂತಾರ. ಖರೆ, ಯಾಕಂದ್ರ ಮನ್ಸಾಗಿ ಎಷ್ಟೇ ನೋವಿದ್ರು ಆಕಿ ನಕ್ಕೂಂತಿರ್ತಾಳಲ್ಲ, ಆಕಿ ನಾಟಕ ಮಾಡಾಕಿನೆ. ನಿಂಗೆ ಅನ್ಸಕತ್ತಿಲ್ಲ ಬಲವಂತಿನ ಪಡೆಯೋ ಪ್ರೀತಿ ಭಿಕ್ಷೆಗೆ ಸಮ ಅಂತ? ನಿನ್ ಮನ ಚೂರು ಮನ್ಸಿಲ್ಲ, ಇನ್ನಿನ್ ಕೂಡ ನನ್ ಮೈ ಕೊಟ್ನ ಹೆಂಗ್ ಬಾಳೆ ಮಾಡ್ಲಿ? ಅಣ್ಣ, ಈ ಪ್ರೀತಿ ಅನ್ನೋದು ಇಬ್ಬರ ನಡವರಕಿನ ಬಲ ಆಗಿರ್ಬೇಕು ಹೊರತು ಬಲವಂತ ಆಗಿರಬಾರ್ದು. ತಾಕತ್ಲೆ ಪಡ್ಕೊಂಡಂತ ಪ್ರೀತಿ ಬಹಳ ದಿನ ಬಾಳ್ಕಿ ಬರೋದಿಲ್ಲ. ನೀವು ವಿಚಾರ ಮಾಡಿ, ನಿಮಗೆ ಪ್ರೀತಿ ಆಗೈತಿ, ನೀವು ಭಾಳ ಹಚ್ಕೊಂಡಿರಿ ಕರೆ. ಅಂಥ ಪ್ರೀತಿ ತಾನಾಗೆ ಒಲದು ಬರ್ಬೇಕು, ಅದನ್ನು ತಾಕತ್ಲೆ ಕಿತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ನೀವು ರೊಕ್ಕದಿಂದ ಎಲ್ಲ ನೋಡ್ಯಾತೀರಿ, ಎಲ್ಲ ಟೈಮ್ನಾಗೂ ರೊಕ್ಕ ಬರೋದಿಲ್ಲ. ನೀವು ರೊಕ್ಕ ಕೊಟ್ಟಿರಿ, ಅದ್ರ ಬದಲಿಗೆ ಈ ಬೇರೆದವ್ರ ಜೊತೆ ನೀವು ಒಂದು ನೈಟ್ ಹಾಕಿಂಗೆ ಕಳಿಸು ಅಂತೇಳಿ ಕೆಟ್ಟದಾಗ ಕೇಳಿಲ್ಲ. ಆದರೆ ಬಲವಂತದಿಂದ ಮದುವೆ ಆದ್ರೆ ಅದು ಅದೇ ರೀತಿನ ಬಂತು. ಏ ರಾಜಾ, ನಮ್ಮ ಅಣ್ಣ ಇಷ್ಟಪಟ್ಟನು ಮುಗಿತ್ತು, ನಿಂದೇನು ಸೆಂಟರ್ನಾಗ? ಏ ಚರ್ಚೆ ಸಾಕ್ಬಿಡ್ರು, ಈಗ ಯಾವ್ದು ಇಷ್ಟ ಆಗತ್ತೆ ಅದನ್ನ ಮಾಡ್ಲಕ್ಕ. ಸರೋಜಾ, ನಿನಗೆ ಯಾರು ಇಷ್ಟ ಅಲ್ಲ ಅವ್ರನ್ನ ಮದುವೆ ಆಗ. ಏ ಮಾಸ್ತರ, ರೊಕ್ಕ ತಂದು ಕೊಡು ನೀ ಅಣ್ಣ. ಸುಮ್ರು, ಲಕ್ಷ್ಮಿ ಅನ್ನೋದೊಂದು ಹೆಣ್ಣು ದೇವ್ರನ್ನ ಇಟ್ಕೊಂಡ ಬಿಸ್ನೆಸ್ ಮಾಡೋದು ನಮ್ಮ ದೊಡ್ಡ ತಪ್ಪು. ಈ ನಾ ಲಕ್ಷ್ಮಿನ ಇಟ್ಕೊಂಡ ಈ ಸರೋಜಾಗ ಮೋಸ ಮಾಡೋದ ಸರಿ ಅನ್ಸಲ್ಲ. ಹೋಗ್ಬಿಡು, ನಾನು ಅವಳನ್ನ ಇಷ್ಟಪಟ್ಟನ ಮದುವೆ ಆಗ್ಬೇಕು ಅನ್ಕೊಂಡಿದ್ನಿ, ಅದು ಯಾಕೋ ರೊಕ್ಕದ ವ್ಯವಹಾರನೇ ಹೊಂಟೈತ್ಲ್ಯಾ, ನನಗೂ ಯಾಕೋ ಸರಿ ಅನ್ಸುವಂಥ. ಅವ್ರಿಗೆ ನಮಗೆ ರೊಕ್ಕದ ವ್ಯವಹಾರ ಐತಿ, ಅದು ನಾವು ಕ್ಲಿಯರ್ ಮಾಡ್ತಾನೆ. ನಮ್ಗೆ ಯಾಕೆ ಹೊಸ ಬರಿ ನಡ್ದ್ಬಿಡ್ರಿ, ನಮಗೆ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ. ನಿಂದ್ರಿಪ್ಪ, ರೊಕ್ಕ ತಂದು ಕೊಡಂದ್ರೆ ಈ ಎಲ್ಲಿದ್ದು ತಂದ್ಕೊಳ್ಳಿ, ಸ್ವಲ್ಪ ನಿಂತಾರ ನಿಂದ್ರಲ್ಲ. ನಿಂದ್ರಿಪ್ಪ ನಿಂದ್ರಿ. ಅವಂತೂ ಹೋದ, ಇನ್ನು ನಾವು ಮದುವೆ ಆಗ್ಬಿಡಲ್ಲ. ಚಲೋ ಆಫರ್ ಇತ್ತದು, 2 ಲಕ್ಷ ಲಾಸ್ ಮಾಡೀನಿ ನಮ್ಮಪ್ಪಗ. ಇನ್ನೇನು ಮಾಡೋಕ್ಕಾಗ್ತದ, ಮಾಡ್ಕೋಬೇಕಲ್ಲ. ಮತ್ತು ಅವಂಗೆ 2 ಲಕ್ಷ ಕೊಟ್ಟು ಕ್ಲಿಯರ್ ಮಾಡು. 2 ಲಕ್ಷ? ಹಾಂ ಕೊಡ್ತೀನಿ ತೊಗೋ. ಅವಂಗೆ 2 ಲಕ್ಷ, ನಿಮ್ಮಪ್ಪಗೆ 8 ಸಾವಿರ. 2 ಲಕ್ಷದ 8 ಸಾವಿರಕ್ಕೆ ತಿಂಗಳಾದ ತಕ್ಷಣ ಬಡ್ಡಿ ಬಂದು ಬಿಡ್ಬೇಕು. ಹೇಳ್ತೀನಿ ಬಡ್ಡಿ ಮಗ್ನ. ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.